ಮೊದಲಿಗೆ ವಿಸ್ತಾರ ನ್ಯೂಸ್ ಚಾನಲಿನ ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು. ಇದು ತುಂಬ ಜೀವನದಲ್ಲಿ ಮುಖ್ಯವಾದ ದಿವಸ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಕನ್ನಡದಲ್ಲಿ ಪುಸ್ತಕ ನಂದು ಎರಡು ಬಂದಿದೆ. ಜಾನಪದ ವಿಶ್ವವಿದ್ಯಾಲಯದವರು ಮಂಜಮ್ಮ ಜೋಗತಿ ಅಂತ ಡಾಕ್ಟರ್ ಚಂದ್ರಪ್ಪ ಸೊಬಟಿ ಅವರು ಮಾಡಿದ್ದಾರೆ. ಮತ್ತು ಎರಡನೇ ಪುಸ್ತಕ ಪಲ್ಲವ ಪ್ರಕಾಶನದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆ ಅಂತ ನಡುವೆ ಸುಳಿವ ಹೆಣ್ಣು ಅಂತ ಒಂದು ಪುಸ್ತಕ ಬಂದಿದೆ. ಮಂಜಮ್ಮ ಜೋಗತಿ ವಿಶ್ವವಿದ್ಯಾಲಯದವರು ಮಾಡಿದ ಪುಸ್ತಕ ತೆಲುಗು ಭಾಷೆಗೆ ಅನುವಾದ ಆಗಿದೆ. ರಾಮಚಂದ್ರನಾಥನ್ ಅವರು ಅವರು ರಂಗರಾವ್ ರಾಮಚಂದ್ರ ರಾವ್ ಅಂತ ಅವರು ಅದನ್ನು ತೆಲುಗಿಗೆ ಮಾಡಿದ್ದಾರೆ. ಇವತ್ತು ಇಂಗ್ಲೀಷಲ್ಲಿ ಆಗಿರೋದ್ರಿಂದ ತೆಲುಗು ಆದರೆ ಆ ತೆಲುಗಿನವ್ರಿಗೆ ಅಷ್ಟೇ ಸಂಬಂಧ, ಕನ್ನಡ ಆದರೆ ಕನ್ನಡಕ್ಕಷ್ಟೇ ಸಂಬಂಧ. ಒಂದು ಹಿಂದಿಯಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಒಂದು ಜೀವನ ಚರಿತ್ರೆ ಬಂತಂದರೆ ಇಡೀ ದೇಶಕ್ಕೆ ಇಡೀ ವರ್ಡಿಗೆ ಅದು ಗೊತ್ತಾಗುತ್ತೆ. ನನ್ನಂಥ ಒಬ್ಬ ತೃತೀಯ ಲಿಂಗಿಯ ಜೀವನ ನಂಗೆ ತುಂಬ ಖುಷಿ. ನನಗೆ ಮೊದಲೇ ಕನ್ನಡ ಪುಸ್ತಕ ಬರುವಾಗಲೇ ಅರುಣ್ ಜಲ್ದಿ ಬರಿತಾ ಇದ್ದಿಲ್ಲ, ನೀನು ಬರಿತಾ ಇಲ್ಲಪ್ಪ, 3-4 ವರ್ಷ ಆಯಿತು, ನಾನು ಸತ್ತ ಮೇಲೆ ಬರೆದ್ಬಿಡು ಅಂತ ಹೇಳ್ತಾ ಇದ್ದೆ. ಕೊನೆಗೂ ಆ ಪುಸ್ತಕ ಬಂತು. ಇವಾಗ ಹರ್ಷ ಭಟ್ ಅವರು ತುಂಬ ಕಷ್ಟಪಟ್ಟು ನಮ್ಮ ಮನೆಗೆ ಬಂದು, ಮತ್ತು ತಾವು ಇಲ್ಲಿ ನಾನಿದ್ದಲ್ಲಿಗೆ ಬಂದು, ಆಮೇಲೆ ಅವರಿದ್ದಲ್ಲಿಗೆ ನಾನು ಹೋಗಿ ಪ್ರತಿ ಸಾರಿ ನನ್ನನ್ನು ಇಂಟ್ರೂ ಮಾಡಿ ಒಂದು ರೂಪಕ್ಕೆ ತಂದಿದ್ದಾರೆ. ಫ್ರಮ್ ಮಂಜುನಾಥ ಟು ಮಂಜಮ್ಮ ಜೋಗತಿ ಅಂತ ಅದು ತುಂಬ ಖುಷಿಯಾಗುತ್ತೆ. ಇದು ನನ್ನ ಒಬ್ಬಳ ಜೀವನ ಕಥೆಯಲ್ಲ, ಇಡೀ ನನ್ನ ಸಮುದಾಯದ ಜೀವನದ ಕತೆ. ಮುಖ್ಯವಾಗಿ ಈಗಿನ ಯುವಕ ಯುವತಿಯರು ಆ ಪುಸ್ತಕವನ್ನು ಓದಲೇಬೇಕಾದಂಥ ಒಂದು ಪುಸ್ತಕ. ಯಾಕಂದರೆ ಒಂದು ಓದುವಾಗ ಮಾರ್ಕ್ಸ್ ಕಡಿಮೆ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಆಮೇಲೆ ಲವರ್ ಕೈ ಕೊಟ್ಟರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಗಂಡ ಸತ್ತೋದ್ರೆ ಆತ್ಮಹತ್ಯೆ ಮಾಡ್ತಾರೆ, ಹೆಂಡತಿ ಸತ್ತೋದ್ರೆ ಆತ್ಮಹತ್ಯೆ ಮಾಡ್ತಾರೆ. ನಾನು ಸುಮಾರು 2-3 ಸಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿ ನಾನು ಮತ್ತೆ ನಾನು ಬದುಕಬೇಕು ಅಂತ ಬದುಕಿ ಇದನ್ನು ನಾನು ಬದುಕಿ ಇಷ್ಟೆಲ್ಲ ಮಾಡಿದ್ದೀನಿ. ಹಂಗಾಗಿ ಈಗಿನ ಯುವಕ ಯುವತಿಯರಿಗೆ ಈ ಒಂದು ಪುಸ್ತಕ ದೊಡ್ಡ ಮಾದರಿ ಅಂತ ಹೇಳೋದಕ್ಕೆ ನಂಗೆ ಖುಷಿಯಾಗುತ್ತಮ್ಮ. ಖುಷಿ ಅನ್ನಿಸ್ತಿತ್ತಮ್ಮ, 2,000 ರೂಪಾಯಿ ಕೊಟ್ಟರೆ ಅದರಿಂದ ನಮ್ಮದೇನು ಜೀವನ ನಡೆಯೋಂಗಿಲ್ಲ. 2,000 ರೂಪಾಯಿ ಆ 2,000 ರೂಪಾಯಿ ಕೊಡೋದ್ರಿಂದ ನನ್ನ ತೃತೀಯ ಲಿಂಗಿಗಳು ತುಂಬ ಜನ ವಿದ್ಯಾವಂತರಿದ್ದಾರೆ. ಅಂಥವ್ರಿಗೆ ಒಂದು ಎಲ್ಲಾದರೂ ಒಂದು ಆಫೀಸಲ್ಲಿ ಒಂದು ಫೈಲ್ ಕೊಡ್ತಕ್ಕಂಥ ಕೆಲಸ, ಯಾವುದೋ ಒಂದು ಅಕೌಂಟವ್ರ ಕೆಲಸ, ಆ ಥರ ಕೆಲಸಗಳನ್ನು ಕೊಟ್ಟು ವಿದ್ಯೆ ಇಲ್ಲದವರಿಗೆ ಆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ವಾಚ್ಮೆನ್ಗಳಾಗಿ ಹೊರದ ರಾಜ್ಯದವ್ರನ್ನ ಕಲಿಸಿ ನಿಂದಿಸಿರ್ತಾರೆ. ನಮ್ಮವ್ರಿಗೆ ಆ ಡ್ರೆಸ್ ಹಾಕಿ ಅಲ್ಲಿ ಮಾಡಿರಿ ನೀವು ಕೆಲಸ ಅಂದರೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಪಾರ್ಕಲ್ಲಿ ಕೆಲಸ ಕೊಡ್ಬೋದು, ವಾಚ್ಮೆನ್ ಕೆಲಸ ಕೊಡ್ಬೋದು, ಅಂಥವ್ರದ್ದ ಕೆಲಸಗಳನ್ನು ಕೊಟ್ಟರೆ ಸರ್ಕಾರ 2,000 ರೂಪಾಯಿ ಕೊಡೋದ್ರಿಂದ ಅವ್ರ ಬದುಕು ಕಟ್ಕೊಳ್ಳೋಕ್ಕಾಗಲ್ಲ. ಇವಾಗ ಇಷ್ಟು ಮಕ್ಕಳಿಂದ ಹಿಡಿದು ತಿಂಗಳಿಗೆ 2,000-3,000 ಆಸ್ಪತ್ರೆಗೆ ಬೇಕಾಗುತ್ತೆ ಮೆಡಿಸಿನ್ಗೆ. ಹಂಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ರೆ ಸರ್ಕಾರ ತುಂಬ ಖುಷಿಯಾಗುತ್ತೆ. ಮಾಡ್ತೀನಮ್ಮ, ಖಂಡಿತ ಮಾಡ್ತೀನಿ. ಅಮ್ಮ ವಿಸ್ತಾರ ನ್ಯೂಸ್, ನಿಖರ ಜನಪರ.